ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಗುರುವಾರ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಿಎಸ್ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಗುಂಡ್ಲುಪೇಟೆ ಮಂಡಲ ಬಿಜೆಪಿ ಘಟಕದ ವತಿಯಿಂದ ರಾಜ್ಯ ಸರ್ಕಾರ ಕೈಗೊಂಡಿರುವ ತೈಲ ಬೆಲೆಯ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಅವರು ಮಾತನಾಡಿ, ಜನಸಾಮಾನ್ಯರಿಗೆ ಹಣದ ಹೊರೆ ಆಗಬಾರದೆಂಬ ಉದ್ದೇಶದೊಂದಿಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೈಗೊಂಡಿದ್ದು, ರಾಜ್ಯ ಸರ್ಕಾರ ನೂತನ ದರವನ್ನು ಪರಿಷ್ಕರಿಸಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸಿದರು. ಭಾರತೀಯ ಜನತಾ ಪಕ್ಷದ ವತಿಯಿಂದ ಇದು ಮೂರನೇ ಹಂತದ ಪ್ರತಿಭಟನೆಯಾಗಿ ಇವತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇವತ್ತು ನಂಬಿಕೊಂಡಿದ್ದೇವೆ. ಮೊದಲ ಹಂತದಲ್ಲಿ ನಮ್ಮ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಮೊದಲಿಗೆ ಇವರ ನೀತಿಯನ್ನು, ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಕೆ ಮಾಡೋದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದ್ವಿ. ಮೊನ್ನೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ನಡೆಯನ್ನು ಖಂಡಿಸಿ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರತಿಭಟನೆಗಳನ್ನು ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ, ತಾಲೂಕು ಮಟ್ಟದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಏನು ಡೀಸೆಲ್ ಮತ್ತು ಬೆಲೆಯನ್ನು, ಪೆಟ್ರೋಲ್ ಬೆಲೆಯನ್ನು ಏರಿಸೋದ್ರ ಮುಖಾಂತರ, ಒಂದು ಜನವಿರೋಧಿ ನೀತಿಯನ್ನು ಅನುಸರಿಸೋದ್ರ ಮುಖಾಂತರ ಬಡ ಜನರು ಮತ್ತು ಮಧ್ಯಮ ವರ್ಗದವರ ಬದುಕಿಗೆ ಕನ್ನ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆಯೋ ಅದನ್ನು ಇವತ್ತು ಖಂಡಿಸಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಈ ಭಾಗದ ಶಾಸಕರಾಗಿ, ಜನಪ್ರಿಯ ಶಾಸಕರಾಗಿ ಕೆಲಸವನ್ನು ಮಾಡಿದಂಥ ಸನ್ಮಾನ್ಯ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂದು ಕಡೆ ನೀವು ಕಳೆದ ಒಂದು ವರ್ಷದಿಂದ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೀವು ಗಮನಿಸ್ತಾ ಇರ್ಬೋದು, ಬಿಟ್ಟಿ ಭಾಗಗಳನ್ನು ಅನೌನ್ಸ್ ಮಾಡಿ ಕರ್ನಾಟಕ ರಾಜ್ಯದ ಜನರಿಗೆ ಹಾಸ್ಯವನ್ನು ತೋರಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ಬಿಟ್ಟಿ ಭಾಗಗಳಿಗೆ ಬೇಕಾಗಿರ್ತಕ್ಕಂಥ ಸುಮಾರು 58-60 ಸಾವಿರ ಕೋಟಿ ರೂಪಾಯಿಗಳನ್ನು ನೀವು ಹೇಗೆ ಇದನ್ನು ಹೊಂದಾಣಿಕೆ ಮಾಡ್ಕೊತೀರಿ ಅಂತೇಳಿ ವಿವಿಧ ಕ್ಷೇತ್ರದ ಪರಿಣಿತರು ಮತ್ತು ಪ್ರಜ್ಞಾವಂತರು, ಮಾಧ್ಯಮದವರು ಸಿದ್ದರಾಮಯ್ಯನವರನ್ನು ಪ್ರಶ್ನೆ ಮಾಡಿದಾಗ, ಇಲ್ಲ ಇಲ್ಲ ಯಾರ ಮೇಲೂ ಕೂಡ ನಾವು ಹೊರೆ ಹೊರಿಸೋದಿಲ್ಲ, ಸರ್ಕಾರದ ಲೆವೆಲ್ಲಿ ಆಗ್ತಕ್ಕಂಥ ಖರ್ಚುಗಳನ್ನು ಕಡಿಮೆ ಮಾಡಿದ್ರ ಮುಖಾಂತರ ದುಂದು ವೆಚ್ಚಗಳ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ. ಈಗ ನಮಗೆ ಕಣ್ಣು ಕಾಣಿಸ್ತಿರುವಂಥದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರುವಂಥದ್ದು. ಆದರೆ ಅದಕ್ಕಿಂತ ಹಿಂದೆ ಅನೇಕ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ದಿನನಿತ್ಯ ಒಂದಲ್ಲ ಒಂದು ಕಡೆಗೆ ಜಾಸ್ತಿ ಮಾಡ್ತಾನೇ ಹೋಗ್ತಾ ಇದೆ. ಅವರು ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು, 5 ಗ್ಯಾರಂಟಿಗಳನ್ನು ಕೊಟ್ಟರು. ಚುನಾವಣೆ ಸಂದರ್ಭದಲ್ಲಿ ಅದು ಯಾರು ಹೇಳ್ಕೊಟ್ರೆ ಏನೋ ಗೊತ್ತಿಲ್ಲ ಅಂತಂದರೆ ಅವರಿಗೆ ಒಂದು ಒಳ್ಳೆ ಐಡಿಯಾಸ್ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅನ್ನೋದ್ರಲ್ಲಿ ಭಾಷಣ ಮಾಡಿಕೊಂಡು ಅವರು ಇಡೀ ರಾಜ್ಯದಲ್ಲಿ ಚುನಾವಣೆಯನ್ನು ನಡೆಸಿದ್ರು. ನಡೆಸಿ ಅವರಿಗೆ ಸಫಲ ಆದರು. 135 ಸೀಟುಗಳನ್ನು ಗೆದ್ದರು. ಗೆದ್ದ ಮೇಲೆ
ಈ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ ಜಾರಿಗೆ ತಂದು ಐದು ಗ್ಯಾರಂಟಿನೂ ಅರ್ಧಂಬರ್ಧ ಮಾಡಿದ್ರು. ಕೆಲವು ಗ್ಯಾರಂಟಿಗಳನ್ನು ಅರ್ಧಂಬರ್ಧ ಮಾಡಿದ್ರು. ಅದು ಇಲ್ಲಿ ಅದು ಜನರಿಗೆ ಅನುಕೂಲ ಆಗಿದೆ. ಹಾಗಾಗಿ ನಮ್ಮದು ವಿರೋಧ ಇಲ್ಲ, ಗ್ಯಾರಂಟಿ ವಿರೋಧ ಇಲ್ಲ. ವಿರೋಧಿಗಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿಯ ನೀವು ಏನು ಅಂತಂದರೆ, ನೀವೇನು ಮಾತು ಕೊಟ್ಟಿದ್ರಿ ಅದನ್ನು ಸರಿಯಾಗಿ ನಡ್ಕೊಳ್ಳಿ, ಅದು ಐದು ಗ್ಯಾರಂಟಿಯನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಕೊಡಿ ಅನ್ನೋದು ನಮ್ಮ ಒಂದು ಆಗ್ರಹ. ಹಾಗಾಗಿ ಅದರಲ್ಲಿ ನೀವು ಕೊರತೆ ಮಾಡಿದ್ರು, ನಿಮ್ಮನ್ನು ಕೇಳೋವಂಥ ಪ್ರಶ್ನೆ ಮಾಡುವಂಥದ್ದು ನಾವು ಮಾಡಬೇಕಾಗ್ತದೆ, ಜನರ ಪರವಾಗಿ ನಾವು ಮಾಡಬೇಕಾಗ್ತದೆ ಅನ್ನೋದ್ರಲ್ಲಿ ಹೇಳ್ತಾ ಇವತ್ತು ಅನೇಕ ವಸ್ತುಗಳ ಬೆಲೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ನೋಡಿದ್ವಿ, ಒಂದು ವರ್ಷಗಳ ಕಾಲ ಮನೆಯೇ ಆಗಿಲ್ಲ, ರೈತ ಬಹಳ ಸಂಕಷ್ಟಕ್ಕೆ ಸಿಗಾಕಂಥದ್ದು. ಮಳೆನೇ ಬರಲಿಲ್ಲ ನಮಗೆ, ನಾಲ್ಕು ಸರಿಯಾಗಿ ಮಳೆ ಬರದೆ ಬೆಳೆ ಬೆಳಿಲಿಕ್ಕಾಗದೆ ರೈತ ಸಂಕಷ್ಟಕ್ಕೆ ಸಿಕ್ಕಾಕೊಂಡಂಥ ಪರಿಸ್ಥಿತಿಯನ್ನು ಮೊದಲು ನೋಡಲಿ. ಆವಾಗ ಮಳೆ ಜಾಸ್ತಿ ಬಂತು ಅಂತಂದರೆ ಕೇಂದ್ರ ಸರ್ಕಾರದ ಚುನಾವಣೆ ಘೋಷಣೆ ಆದ್ಮೇಲೆ ಬಂದಿತ್ತು, ಅಲ್ಲಿವರೆಗೆ ಬರಲೇ ಇಲ್ಲ. ಈಗ ಮಳೆ ಬಂತು ಅಂತ ಹೇಳ್ಬೋದು, ಮಳೆ ಬಂದಂತು ಮೋದಿ ಸರ್ಕಾರ ಬಂದಮೇಲೆ ಮಳೆ ಬಂದಿತ್ತು. ಅಂಥದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಈ ಥರದ ಒಂದು ಪರಿಸ್ಥಿತಿ ಏನೋ ಏನೋ ಕರ್ನಾಟಕಕ್ಕೆ ಒಗ್ಗರಿಸ್ಕೊಂಡಂಗೆ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಬಂತು ಅಂತಂದರೆ ಇಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರ ಸಂಕಷ್ಟಕ್ಕೆ ಹೋಗುವಂಥ ಪರಿಸ್ಥಿತಿಗೆ ಒಂದು ಮುಂದುವರಿಸಾಗ್ತದೆ. ಅಂದರೆ ಇವತ್ತು ನೀವು ನೋಡಿ, ಇವರು 2,000 ರೂಪಾಯಿ ಕೊಡ್ತೀವಿ ಅನ್ನೋದನ್ನು ದೊಡ್ಡದಾಗಿ ಎಲ್ಲ ಸಂದರ್ಭದಲ್ಲೂ ಹೇಳ್ತಾರೆ. ಇವರು 2,000 ರೂಪಾಯಿ ಕೊಡ್ತೀವಿ ಅನ್ನೋದ್ರಲ್ಲಿ 2,000 ರೂಪಾಯಿ ಕೊಡಲಿಕ್ಕೆ ಹೋಗಿ ಇವರು ಏನೆಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ಅಂತಂದರೆ ನೀವು ಒಂದೊಂದಾಗಿ ನೋಡ್ಕೊಬಂದ್ರೆ ನಿಮ್ಗೆ ಮಾಡ್ತಾರೆ. ಇವತ್ತು RTC ತಗೊಳ್ಳೋಕ್ಕೆ ಬಂದರೆ ಮೊದಲಿತ್ತು 5 ರೂಪಾಯಿ ಇದ್ದಿತ್ತು, 10 ರೂಪಾಯಿ ಆಗಿತ್ತು, ಈಗ 30 ರೂಪಾಯಿ. RTC ಅಂದರೆ 30 ರೂಪಾಯಿ ಇದೆ ಈಗ. ಸಬ್ರಿಜಿಸ್ಟರ್ ವ್ಯಾಲ್ಯೂ 1 ಇದ್ದಿತ್ತು 3 ಪಟ್ಟಾಗಿದೆ, ಈಗ 3 ಪಟ್ಟಾಗಿದೆ. ಸ್ಟ್ಯಾಂಪ್ ಡ್ಯೂಟಿ ಸ್ಟ್ಯಾಂಪ್ ಪೇಪರ್ಗೆ ಏನಾದರೂ ತಗೊಳಕ್ಕೆ ಹೋದರೆ ನಾವು ಹೇಳೋದಲ್ಲ, 20 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗಿದೆ ಅಂತಂದ್ರೆ 100 ರೂಪಾಯಿ ಮಾಡಿಸಿದ್ದು 500 ರೂಪಾಯಿ ಕೊಡೋಗ್ಬಿಟ್ಟಿದೆ ಈಗ. ಅಂದರೆ ಜನಸಾಮಾನ್ಯರಿಗೆ ಕಂದಾಯ ಇಲಾಖೆಯಲ್ಲಿ ಭಾಳ ದೊಡ್ಡ ಹೊರೆ ಆಗಿರೋದನ್ನು ನಾವು ನೋಡಿದ್ವಿ. ಈ ಕೃಷಿ ಇಲಾಖೆಗೆ ಹೋದರೆ ಬಿತ್ತನೆ ಬೀಜ ತಗೊಳ್ಳಿಕ್ಕೆ ಹೋದರೆ ಹೋದ ವರ್ಷಕ್ಕಿಂತ ಈ ವರ್ಷ 3 ಪಟ್ಟು ಜಾಸ್ತಿ. ಗೊಬ್ಬರ ತಗೊಳ್ಳಿಕ್ಕೆ ಹೋದರೆ ಗೊಬ್ಬರದ ರೇಟ್ ಜಾಸ್ತಿ. ಇವತ್ತು ನಿಮಗೆ ಹೋಗಿ ಸರ್ವೆ ಕಟ್ಟಿದ್ರೆ ಸರ್ವೆಗೆ ಮತ್ತು ನಾವು 200-300 ರೂಪಾಯಿ ಕಟ್ತಾ ಇದ್ವಿ. ಒಂದು ಸರ್ವೆ ಅಳತೆ ಮಾಡ್ಕೊಳ್ಳಿಕ್ಕೆ ಬನ್ನಿ ಅಂತ ಹೇಳಲಿಕ್ಕೆ ಇವತ್ತು 1,500 ರೂಪಾಯಿ ಕೊಡಬೇಕಾಗಿದೆ, 1,500 ರೂಪಾಯಿ ಕೊಡಬೇಕಾಗಿದೆ. ಅಂದರೆ ನಾವು ಕಟ್ಟಿಕ್ಕಾಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ತೀರಿ. ಸ್ಪೀಕರ್ ಸೆಟ್ಟು ಒಂದು ಸ್ಪೀಕರ್ ಸೆಟ್ಗೆ 1,700 ರೂಪಾಯಿ ಇತ್ತು, 1,790 ರೂಪಾಯಿ ಇತ್ತು BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ. ಇವತ್ತೆಷ್ಟು? 4,600 ರೂಪಾಯಿ ಹೋಗ್ತಿದೆ. ಇವರು ಇವಾಗ ಜನಸಂಪರ್ಕ ಪರವಾಗಿದ್ದಾರೆ. ಅದು ಮಾತು ಹೇಳಿದ್ರೆ ಸಿದ್ದರಾಮಯ್ಯ ಅವರು ಯಾವಾಗ ಹೇಳ್ತಿದ್ರೆ ಜನಸಂಪರ್ಕ ಪರವಾಗಿರುವಂಥ ಸರ್ಕಾರ, ಬಡವರ ಸರ್ಕಾರ. ಈ ಬಡವರ ಸರ್ಕಾರ ನೀವು ಇದೆಲ್ಲ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಬಡವರ ಸರ್ಕಾರ. ಅಂದರು ಇವತ್ತು ನೋಡಿ ಬೆಳೆದಂಥ ತರಕಾರಿಗಳು